ನಮಸ್ಕಾರ ರೀ ಹ್ಯಾಂಗ್ ಅದೇರಿ ನಾನು ಶ್ವೇತಾ ಜಗತ್ನೇವ್ ನಡೆದಿರೋ ಸುದ್ದಿನ ನಾನು ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದೀನಿ ಮಸ್ತ್ ಚಾ ಕುಡ್ಕೊತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ ನೋಡಿ ಸುಮ್ ಕುಂದಿರಬೇಡ್ರಿ ಅವತ್ತು ನಮ್ಮೆಲ್ಲ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ ನಿಮಗೆ ನನ್ನಿಸ್ತದ ಕಮೆಂಟ್ ಮಾಡ್ರಿ ನಿಮಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ ಇನ್ನು ನಮ್ಮ ಟಿ ವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಂತೂ ನೇನ ಪಾರ ಯಾವಾಗ ಈ ಬಸ್ಸನ್ನಾಗ ಹೆಣ ಮಕ್ಕಳಿಗೆ ಫ್ರೀ ಅಂತ ಅಂದ್ರೆ ನೋಡ್ರಿ ಅವಾಗಿಂದ ಗದ್ಲಾನು ಗದ್ಲಾ ಅದ್ರಾಗ ಗಂಡ್ಸೂರ್ಗಂತೂ ಪಾಪ ಬಸ್ನಾಗ ಸೀಟ್ ಸಿಗೋದೇ ದೊಡ್ಡ ಹೈರಾಣದ ಕಿಟಕಿಯಾಗೆಲ್ಲ ಮಕ್ಕಳನ್ನು ತುರುಕಿ ಹೆಂಗಸರು ಸೀಟ್ ಹಿಡೋದನ್ನ ಎಷ್ಟೋ ಸಲ ನೋಡಿ ನಾನು ಅಂಥದ್ರಾಗ ಗಂಡಸರು ಸೀಟ್ ಸಿಗಲಿ ಸಿಗದೇ ಇರಲಿ ರೊಕ್ಕ ಕೊಡಬೇಕು ಟಿಕೆಟ್ ತೊಗೋಬೇಕು ಸುಮ್ಮನೆ ಇಳಿ ಸ್ಟಾಪ್ ಬಂದಾಗ ಇಳಿದುಬಿಡ್ಬೇಕು ನೋಡ್ರಿ ಇದರ ನಡುವ ಬಸ್ ಒಳಗೆ ಗಂಡಸ್ತನ ತೋರಿಸ್ಲಿಕ್ಕೆಲ್ಲ ಹೋಗ್ಬಾರ್ದ್ರೆ ಮತ್ತೆ ಮಂಗಳೂರಾಗ ಒಬ್ಬ ಮೌಲ್ವಿ ಹೀಗೆ ಕೆ ಎಸ್ ಆರ್ ಟಿ ಸಿ ಬಸ್ನಾಗ ಪ್ರಯಾಣ ಮಾಡೋ ಮುಂದೆ ಬಸ್ನಾಗಿರೋ ಎಲ್ಲ ಹೆಣ್ಮಕ್ನಿಗೂ ಸಿಗ್ನಲ್ ಕೊಡ್ಲಿಕ್ಕೆ ಹತ್ತಿದ್ದಂತೆ ಕಣ್ಣು ಹೊಡಿದು ಒಂಥರ ಮಾರಿ ಮಾಡೋದು ತು ಅಸಹ್ಯ ಅನಿಸ್ತು ನೋಡ್ರಿ ಹಾಗೆಲ್ಲ ಅಸಭ್ಯವಾಗಿ ವರ್ತನೆ ಮಾಡ್ಲಿಕ್ಕೆ ಆತಿದ್ದಂತೆ ಅಷ್ಟೇ ಅಲ್ಲದೆ ತನ್ನ ಬಾಜುದಾಗ ಕುಂತಿದ್ದ ಅಪ್ರಾಪ್ತ ಹುಡುಗಿ ಟಚ್ ಮಾಡ್ಲಿಕ್ಕೆ ಶುರು ಮಾಡಿದೆ ಈಗಿನ ಮಕ್ಳಿಗೆ ಗುಡ್ ಟಚ್ ಬ್ಯಾಡ್ ಟಚ್ ಎಲ್ಲ ಚಲೋ ಗೊತ್ತಿರ್ತದೆ ಆ ಪುಟ್ಟಿ ಅಲ್ಲೇ ಪಟ್ಟಂತ ತಮ್ಮ ಹೇಳೇ ಬಿಟ್ಲು ಯಾವಾಗ ಅವ್ರ ಹೋಗ್ ಬಿ ಪಿ ರೈಸ್ ಆಯ್ತು ನೋಡ್ರಿ ಮೌಲ್ವಿ ಜೋಡಿ ಜಗಳಕ್ಕ ನಿಂತು ಬಿಟ್ಲ ಅವಾಗ ಅದಾಗ್ಲೇ ಬಹಳಷ್ಟು ಮಂದಿ ಸಿಗ್ನಲ್ ಕೊಟ್ಟಿದ್ನಲ್ಲ ಆ ಎಲ್ಲ ಹುಡುಗಿಯಾರ ಕೂಡಿ ಘನ ಘೋರ ಜಗಳ ಚಾಲು ಆಯ್ತ್ ಬಿಡ್ರಿ ನೀನು ಮೌಲ್ವಿ ಅನ್ನೋಂಥವ್ರು ತಪ್ಪಾಯ್ತು ಅಂತ ಕೇಳಿದ್ರೂ ಬಿಡಲೇ ಇಲ್ಲ ಇನ್ನೂ ಸಣ್ಣ ಹುಡುಗಿ ಅದ್ರಾಗ ಹೋಗೋ ಬರೋ ದಾರ್ಯಾಗ ಬಸ್ನಾಗ ಹಿಂಗೆಲ್ಲ ಕಾಮದ್ ಕಣ್ಲೆ ನೋಡೋದು ಏನು ಚಂದ ಕಾಣ್ತದೆ ಹೇಳ್ರಿ ಯಾರು ಸೈಸ್ಕೋತಾರೆ ಹೇಳ್ರಿ ಹಿಂದೂ ಹೆಣ್ಮಕ್ಳ ಮೌಲ್ವಿಗೆ ಹೆಂಗೆ ಹೊಡೆದ್ರಂದ್ರೆ ತಲೆ ಮ್ಯಾಲಿದ್ದ ಟೋಪಿ ಉದ್ರಿ ಬೀಳುತ್ತಾರ ಹೌದು ಬಿಡ್ರಿ ಇಂಥವ್ರನ್ನ ಜೈಲಿಗೆ ಹಾಕಿದ್ರೆ ನಾಳೆ ಆಗಬಹುದಾದ ಚೈಲ್ಡ್ ರೇಪ್ ಒಂದನ್ನು ತಡೆಗಟ್ಟಂಗೆ ಆಗ್ತದೆ ನೋಡ್ರಪ್ಪ ಇಂಥವ್ರನ್ನ ಫ್ರೀಯಾಗಿ ಹೊರಗೆ ಅಡ್ಡಾಡ್ಲಿಕ್ಕೆ ಬಿಡಬಾರ್ದು ಏನಂತೀರಿ ಇನಿ ಕರ್ನಾಟಕ ರಾಜ್ಯ ಕಳ್ಳರ ಸಂತಿನೇ ಆಗಿಬಿಟ್ಟದೆ ಆ ಕಡೆ ರಾಜಕಾರಣಿಗಳು ಕಳ್ಳರಾಗ್ಲಿಗತ್ತಾರ ದಿನಕ್ಕೊಂದು ಹಗರಣ ಕೋಟಿ ಕೋಟಿ ಲೂಟಿ ಅಲ್ಲ ಅಭಿವೃದ್ಧಿ ಅನುದಾನ ಅಂತ ಬ್ಯುಸಿ ಇರಬೇಕಾದವರು ಬಂಧನ ವಿಚಾರಣೆ ಅಂತೂ ಬ್ಯುಸಿ ಆಗಿಬಿಟ್ಟಾರೆ ಇನ್ನೊಂದು ಕಡೆ ರಾಜಕಾರಣಿಗಳಿಗಿಂತ ಪ್ರೊಫೆಷ್ನಲ್ ಕಳ್ಳರಂತೂ ಫುಲ್ ಆ್ಯಕ್ಟಿವ್ ಆಗಿಬಿಟ್ಟಾರೆ ಅವರೇ ಹಂಗೆ ಮಾಡ್ತಾರಂದ್ರೆ ನಾವ್ಯಾಕೆ ಸುಮ್ಮಬಿಡು ಅಂತಾರೆ ಇವರು ಎಲ್ಲೆಲ್ಲೂ ಕಳ್ಳತನ ಮೊನ್ನೆ ಅಷ್ಟೇ ಹಾಡು ಹಗ್ಲೆ ಬಸ್ ಇಳ್ದು ಪಾಪ ವಯಸ್ಸು ಒಂದು ಬ್ಯಾಗ್ ಕಸ್ಕೊಂಡು ಹೋಗಿದ್ದ ಕಳ್ಳನ ತೋರಿಸಿದ್ವಲ್ಲ ನಿಮಗೆ ಇವತ್ತು ಇನ್ನೊಬ್ಬ ಅಪರೂಪದ ಕಳ್ಳನ ಕಥೆ ಹೇಳಬೇಕು ಅಂದಂಗ ಕಳ್ಳತನ ಆಗಿರೋ ವಸ್ತು ಯಾರ್ದಂತ ಗೊತ್ತಾ ನಿಮಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವ್ರದ್ದು ಒಂದು ಫಂಕ್ಷನ್ಗಂತ ಸಾಹೇಬ್ರು ಹೋಗಿದ್ದಾಗ ಶೂ ತೆಗೆದು ಹೊರಗಿಟ್ಟು ಒಳಗೆ ಹೋಗಿಬಿಟ್ಟಾರೆ ಅಲ್ಲಿ ಹೋದ ಕೆಲಸ ಎಲ್ಲ ಮುಗಿಸ್ಕೊಂಡು ಹೊರಗೆ ಬಂದು ನೋಡಿದ್ರೆ ಶೂನೇ ಇಲ್ಲ ಸುತ್ತಲೂ ನೂರು 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 ಕೆ ಜಿ ಇರುವಂಥ ಬಾಡಿ ಗಾರ್ಡ್ಗಳದಾರ ಡಿ ಕೆ ಶಿವಕುಮಾರ್ ಅವರು ಪೂರ್ತಿ ಜವಾಬ್ದಾರಿ ಅವರೇ ತೊಗೋಬೇಕಿಲ್ರಿ ಆದರೆ ಬಂದು ಎಷ್ಟೊತ್ತಾದ್ರೂ ಚುಕ್ಕಿ ಚುಕ್ಕಿ ಸಾಕ್ಸ್ ಹಾಕೊಂಡೆ ಶೂ ಹುಡುಕ್ಲಿಕ್ಕೆ ಚಾಲು ಮಾಡಿದ್ರು ಎಲ್ಲರೂ ಶೂ ಅಂತ ಕೇಳಿಕತ್ತಾರ ಹಿಂಬಾಲಕರು ಕಾರನ್ಯಾಗ ಅಲ್ಲಿ ಇಲ್ಲಿ ಎಲ್ಲ ಕಡೆ ನೋಡಿದ್ರು ಆಮೇಲೆ ಅರ್ಥ ಆಯ್ತು ನೋಡಿರಿ ಯಾರೋ ಅಭ್ಯಾಸ ಹೇಳಿ ಕಳ್ಳ್ರೀ ಸದ್ಯದ ಕಾಂಗ್ರೆಸ್ ಸರ್ಕಾರ ಭಯಂಕರ ಬೆಸ್ಟ್ ಅಂತ ಅನ್ಸ್ಲಿಕ್ಕೆ ಆತದ ಜನ ಸಾಮಾನ್ಯರದು ಬಿಡ್ರಿ ಈಗ ಡೀ ಕೆ ಶಿವಕುಮಾರ್ ಅವ್ರದೇ ಶೂ ಹುಡುಕ್ಲಿಕ್ಕೆ ಆಗ್ಲಿಕ್ಕೆ ಆತದ ಇವರಿಗೆ ಸಾಧ್ಯ ಇಲ್ಲ ಅದು ಏನು ನಾವು ನೀವು ಹಾಕೋ ಐದುನೂರು ಸಾವಿರ ರೂಪಾಯಿ ಶೂ ಅಂತ ತಿಳ್ಕೊಂಡ್ರೆ ನೀವು ಎಂಥ ಹೆಬ್ಬಟ್ಟಿಗೂ ಮಾರದ್ರೂ ಕನಿಷ್ಠ ಒಂದು ಐವತ್ತು ಸಾವಿರ ಬರ್ತಿರ್ಬೋದ್ರಪ್ಪ ಅವ್ರೇನು ಸಾಮಾನ್ಯ ಮಂದಿ ಹೇಳ್ರಿ ಅಸಾಮಾನ್ಯನರಲ್ಲ ಹೆಂಗಾಗಿ ನೋಡ್ರಪ್ಪ ಒಂದು ಶೂ ಕತಿ ಹಿಂಗದ ಅಟ್ಲೀಸ್ಟ್ ಒಂದು ಐಡಿಯಾ ಡಿ ಕೆ ಶಿವಣ್ಣ ತಮ್ಮ ಶೂ ಫೋಟೋನ ಸೋಷಿಯಲ್ ಮೀಡಿಯಾದಾಗ ಹಾಕಿದ್ರೆ ಮಂದಿನೇ ಹುಡುಕ್ ಕೊಡ್ತಾರಂತ ಅನ್ನಿಸ್ತದ ಅಲ್ಲ ಹಿಂಗೂ ಕೊಡಬಹುದು ನೋಡ್ರಿ ದಯವಿಟ್ಟು ಗಮನಿಸಿ ಕಾಣೆಯಾದ ಶೂ ಬಗ್ಗೆ ಪ್ರಕಟಣೆ ದಿನಾಂಕ ಇಷ್ಟಿಷ್ಟರಂದು ನನ್ನ ಎರಡೂ ಕಾಲಿಗೆ ಹಾಕ್ತಾ ಇದ್ದ ಇಂಥ ಬಣ್ಣದ ಶೂ ಇಂಥ ಜಾಗದಲ್ಲಿ ಕಳುವಾಗಿದೆ ಯಾವುದಾದರೂ ಕಳ್ನ ಮಗನ ಕಾಲಲ್ಲಿ ಕಂಡರೆ ಕಾಲ್ ಮಾಡಿ ಅಂತ ಒಂದು ನಂಬರ್ ಹಾಕಿದ್ರೆ ಕಳೆದು ಹೋಗಿರೋದು ಸಿಕ್ಕರೂ ಸಿಗಬಹುದು ಟ್ರೈ ಮಾಡಿ ನೋಡ್ರಿ ಒಂದು ಸಲ ಏನು ಹೋಗ್ತದೆ ಗಂಟೆ ಈನಿ ಈ ಕಂಪ್ನಿಗೊಳ್ದ್ರಾಗ ಒಂದು ವರ್ಷ ತುಂಬಿದ್ರೆ ಏನು ಮಾಡ್ತಾರೆ ಹೇಳ್ರಿ ಸೆಲೆಬ್ರೇಷನ್ ಅಂತೂ ಇದ್ದೇ ಇರ್ತದೆ ಹಾಗೆ ಬೋನಸ್ ಅದು ಇದು ಕೊಡ್ತಾರ್ರಪ್ಪ ಆದರೆ ನಮ್ಮ ಸಾರಿಗೆ ನಿಗಮ ಆಯ್ತು ನೋಡ್ರಿ ಶಕ್ತಿ ಯೋಜನೆಯ ಮೊದಲ ಆ್ಯನಿವರ್ಸರಿಗೆ ರೇಟ್ ಜಾಸ್ತಿ ಮಾಡಿ ಟಿಕೆಟ್ ತೊಗೊಂಡು ಓಡಾಡೋ ಗಂಡ್ಸೂರ್ ಕಿಶೇಕ ಮತ್ತೊಂದಿಷ್ಟು ಕತ್ರಿ ಹಾಕ್ಲಿಕ್ಕೆ ಮುಂದಾಗ್ಬಿಟ್ಟಾರೆ ಇಪ್ಪತ್ತು ಪರ್ಸೆಂಟ್ ರೇಟ್ ಜಾಸ್ತಿ ಮಾಡಲಿಲ್ಲ ಅಂದ್ರೆ ಉಳಿಗಾಲ ಇಲ್ಲ ಅಂತ ಪ್ರಪೋಸಲ್ ಹೋಗ್ಬಿಟ್ಟದಂತ ಅಂದ್ರೆ ನೂರು ರೂಪಾಯಿ ಟಿಕೆಟ್ ತಗೊಳ್ಳೋರಿಗೆ ಇನ್ನು ಏನಾರು ಹಿಂಗೆ ಜಾಸ್ತಿ ಮಾಡಿಬಿಟ್ರೆ ನೂರ ಇಪ್ಪತ್ತು ರೂಪಾಯಿ ಕೊಡಬೇಕಾಗ್ತದೆ ನೋಡ್ರಿ ಇದು ಆ್ಯನಿವರ್ಸರಿ ಪೆಸಲ್ ಹಣ್ಣು ಟಿಕೆಟ್ ರೇಟ್ ಎಕ್ಸ್ಟ್ರಾ ಊದ್ಕೊಬಿಟ್ಟದೆ ಅನ್ನೋ ಥರ ಟೈಮ್ ಹತ್ರ ಬಂದುಬಿಟ್ಟದ ಸಾರಿಗೆ ಮಂತ್ರಿನೇ ಹೇಳೋ ಪ್ರಕಾರ ನಿಗಮ ಲಾಭದಾಗದ ಅಂತ ಅಲ್ಲ ಲಾಭದಾಗಿದ್ದರು ಮತ್ತೆ ಗಂಡಸೂರಿಗೆ ಟಿಕೆಟ್ ರೇಟ್ ಜಾಸ್ತಿ ಮಾಡೋದು ಅಂತ ನನಗೆ ತಿಳಿಯಲಾಗೈತೆ ನೋಡ್ರಪ್ಪ ಗ್ಯಾರಂಟಿ ಸರ್ಕಾರದಾಗ ನಮ್ಮ ಗಂಡಸ್ರ ಪಾಡು ಯಾರಿಗೂ ಬೇಡ ಹೊಳೆ ಆಗುತ್ತೇಲಿ ಬಂದವ್ರಂಗೆ ನೋಡ್ಲಿಕ್ಕೆ ಹತ್ತಾರ ಸೀಟ್ ಇಲ್ಲ ಟಿಕೆಟಿಗೆ ಗಂಡಸರು ಅಷ್ಟೇ ರೊಕ್ಕ ಕೊಡಬೇಕು ಈಗ ರೇಟ್ ಜಾಸ್ತಿ ಆದರೆ ಅವ್ರ ತಲೆ ಮೇಲೆ ಮತ್ತೊಂದಿಷ್ಟು ಬಜ್ಜಿ ಇದೇ ಟೆನ್ಷನ್ಯಾಗ ಒಂಚೂರು ಬಿಟ್ಕೊಂಡು ಮೆರೆಯೋಣ ಅಂತಂದ್ರೆ ಅಲ್ಲಿನೂ ರೇಟ್ ಜಾಸ್ತಿ ನೋಡ್ರಿ ಬಸ್ ಸಹವಾಸ ಅಂತ ಬೈಕ್ ಏರಿದ್ರೆ ಪೆಟ್ರೋಲ್ ರೇಟ್ ಏರ್ಸ್ಬಿಟ್ರೆ ಸ್ವಯಂ ಹೇಳಿ ಅಯ್ಯಯ್ಯ ಪಾಪ ಕಾಕಾ ಪಾಟೀಲ್ರು ಯಾಕ ಯಾಕ್ರೀ ಗ್ಯಾರಂಟಿ ಸರ್ಕಾರಕ್ಕೆ ವೋಟ್ ಹಾಕಿ ಏಟು ತಿಂದಿನವೋ ಅಂತಳ್ಳಿ ಕತ್ತರಗಳ ಅಂಥೇಳಿ ತೋಟಗಾರಿಕೆ ಇಲಾಖೆಯಿಂದ ಅಕಸ್ಮಾತ್ ಏನಾರೀ ರೊಕ್ಕ ಬೆಳೆಯೋ ಗಿಡ ಸಿಕ್ಕಿದ್ರೆ ಸ್ವಲ್ಪ ಚಲೋ ಆಗ್ಬಹುದು ನೋಡ್ರಿ ಇದು ಕಾಂಗ್ರೆಸ್ ಕ್ರಿಯೇಟ್ ಮಾಡಿದಂಥ ಕಾಸ್ಟ್ಲಿ ಕರ್ನಾಟಕ ನಮ್ಮ ಬಸ್ಗಳ ಕಥಿಯಂತೂ ಯಾರಿಗೂ ಬ್ಯಾಡ್ ನೋಡ್ರಪ್ಪ ರೇಟ್ ಜಾಸ್ತಿ ಆದ್ಮೇಲಂತೂ ಒಳ್ಳೆಯ ಬಸ್ ಕೊಡ್ತಾರೆ ಏನು ರಿಪೇರಿ ಏನು ಅಂತ ಡ್ರೈವರ್ ಕಂಡಕ್ಟರ್ ತರ ಪಾಪ ದಿನೇ ದಿನೇ ಕೆ ಎಸ್ ಆರ್ ಟಿ ಸಿ ಬಸ್ ಆ್ಯಕ್ಸಿಡೆಂಟ್ಗಳು ಜಾಸ್ತಿ ಹಾಕೋತೆ ಹೊಂಟವು ಶಿರಸಿಯಿಂದ ಹಾವೇರಿಗೆ ಹೋಗ್ಲಿಕ್ಕೆ ಹತ್ತಿದ್ದು ಬಸ್ ಇವತ್ತು ಎಕ್ಕಂಬಿ ಅನ್ನೋ ಕಡೆ ಆ್ಯಕ್ಸಿಡೆಂಟು ಡ್ರೈವರ್ ಜಾಣ್ಮೆಯಿಂದ ಇನ್ನೂ ಪ್ರಾಣಾಪಾಯ ಯಾರಿಗೂ ಆಗಿಲ್ಲರಿ ಒಂದಿಷ್ಟು ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗ್ಯಾವ ಪೆಟ್ಟಾಗ್ಯಾವ ನೋ ಸೇಫ್ಟಿ ಓನ್ಲಿ ರೇಟ್ ಜಾಸ್ತಿ ಅನ್ನುವಂಗೆ ಆಗ್ಬಿಟ್ಟ ನೋಡ್ರಪ್ಪ ಬರ್ರಿ ನಾನು ನಮ್ಮ ಮಿರ್ಚಿ ಮಂಡಕ್ಕಿ ಕಮೆಂಟ್ಸ್ ನೋಡೋಣ ಕ್ರಿಪ್ಟೋ ಲೈಬ್ರರಿ ಅನ್ನುವಂಥವ್ರು ಕಮೆಂಟ್ ಮಾಡ್ಯಾರ ನಂದೇ ಬರೆದಿದ್ದಂಥ ಸ್ಕ್ರಿಪ್ಟ್ನಾಗಿಂದು ಒಂದು ಸಾಲು ಹಲೋ ಸರ್ ಭೂಮಿಯಿಂದಲೇ ವರ್ಗಾವಣೆ ಅಂದ್ರೆ ಚಲೋ ಲೈನ್ ಅದಂಥೇಳಿ ಬರ್ದಿರಿ ಥ್ಯಾಂಕ್ ಯು ಸೋ ಮಚ್ ನನ್ನ ಮತ್ತೊಂದು ಶಂಕರ್ ನಾರಾಯಣ ಹೆಗಡೆ ಅನ್ನುವಂಥವ್ರು ಕಮೆಂಟ್ ಮಾಡ್ಯಾರ ಕಲ್ಲು ತಂಗೆ ಬೆಲ್ಲದಲ್ಲಿ ಹೊಡೆಯಲು ಬೇಕು ಮಣ್ಣು ತಿನ್ನುವವಗೆ ಸುಣ್ಣ ತಿನಿಸಲು ಬೇಕು ಸಂಸತ್ನಲ್ಲಿ ಬಗುಳಿ ಬೈಯಲು ಬೇಕು ಮತ್ತೆ ಮಾನಗೆಟ್ಟು ತಿಂದು ಬರಬೇಕು ಅಂತ ಬರೆದಿರಿ ಚಲೋ ಬರೆದಿರಿ ಇನ್ನು ಮತ್ತೊಬ್ರು ಸೋಮಶೇಖರ್ ನಾಯಕ್ ಅನ್ನುವಂಥವ್ರು ಕಮೆಂಟ್ ಮಾಡ್ಯಾರ ಸಿಕ್ಸ್ 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 ಅಂದ್ರೆ ನಿಂದ ಒಂಬೈನೂರ ಯಾವಾಗ ಅಂತ ಕೇಳಿರಿ ನಿಮ್ಮ ಬಾಯಾಗ ಸಕ್ಕರೆ ಹಾಕ ನಿಮ್ಮಂತವ್ರು ಇನ್ನೊಂದಿಷ್ಟು ಮಂದಿ ಹಿಂಗ ನಮ್ಮ ಚಾನಲ್ ನೋಡ್ಕೊಂತ ಹೆಚ್ಚು ಜನ ಸಬ್ಸ್ಕ್ರೈಬ್ ಮಾಡಿದ್ರೆ ಜಲ್ದಿ ಆಗ್ತದೆ ಅಂತ ನಾವು ಕಾಯ್ಲಿಕ್ಕೀವಿ ನೋಡ್ರಪ್ಪ ಅದಕ್ಕೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ಲಿಕ್ಕೀನಿ ನಾಳೆ ಇಂಥವೆ ಮತ್ತೊಂದಷ್ಟು ಸುದ್ದಿ ತರ್ತೀನಿ ಛಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಟಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ